ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ರಜನಿಶ್ರೀ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿರುವ ಹೊಂಗಸಂದ್ರದಲ್ಲಿ ಶ್ರೀ ಸೀತಾರಾಮ್ ಬ್ರಹ್ಮೋತ್ಸವ ಬಹಳ ಅದ್ಧೂರಿಯಾಗಿ ನೆರವೇರಿತು. ಈ ಜಾತ್ರಾ ಮಹೋತ್ಸವದಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವಂತಹ ಎಂ ಸತೀಶ್ ರೆಡ್ಡಿ ಅವರು ಮುಂದಾಳತ್ವ ವಹಿಸಿ ಸೀತಾರಾಮ್ ಬ್ರಹ್ಮೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಿದರು. ಕ್ಷೇತ್ರದ ಜನತೆಗೆ ಒಳಿತಾಗಲೆಂದು ಹೋಮ ಹವನ ಮಾಡಿಸಿದ್ದಾರೆ. ತದನಂತರ ಹೊಂಗಸಂದ್ರದಲ್ಲಿರುವ ಶ್ರೀ ಸೀತಾರಾಮ್ ದೇವಸ್ಥಾನದ ರಥೋತ್ಸವದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಇನ್ನು ಶಾಸಕ ಸತೀಶ್ ರೆಡ್ಡಿ ಅವರು ದೇವಸ್ಥಾನದಲ್ಲಿರುವ ಕಳಶಕ್ಕೆ ಕಳಸಾಭಿಷೇಕ ಕೂಡ ಮಾಡಿದ್ದಾರೆ. ಕಳೆದ ಒಂದು 200-300 ವರ್ಷಗಳಿಂದ ಹೊಂಗಸಂದ್ರದ ಜಾತ್ರೆ ನಡೀತಾ ಇತ್ತು. ಈ ವರ್ಷ ಹೊಸದಾಗಿ ಸುಮಾರು 36 ರಥವನ್ನು ನಾವು ಮಾಡಿಸಿದ್ದೇವೆ. ಸುತ್ತಮುತ್ತ ಊರುಗಳ ಎಲ್ಲ ಜನ ಕೂಡ ಇವತ್ತು ಈ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಹೊಂಗಸಂದ್ರದ ಜನ, ಬೊಮ್ಮನಹಳ್ಳಿಯ ಜನ, ಇಡೀ ದೇಶದ ಜನ ಇವತ್ತು ಈ ಒಂದು ರಾಮಾಂಜನೇಯ ರಥವನ್ನು ತುಂಬ ಅದ್ಧೂರಿಯಾಗಿ ಆಚರಿಸೋ ಮೂಲಕ ಒಂದು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ ಪಲ್ಲಕ್ಕಿಗಳಿರುತ್ತೆ, ನಾಳೆ ಅಣ್ಣ ಮಹೋತ್ಸವ ಇರುತ್ತೆ. ಎಲ್ಲ ಕಾರ್ಯಕ್ರಮಗಳು ಕಳೆದ ಒಂದು ವಾರದಿಂದ ನಿರಂತರವಾಗಿ ಪೂಜೆಗಳನ್ನು ಮಾಡೋ ಮೂಲಕ ನಡೀತಾ ಇದೆ. ತುಂಬ ಖುಷಿಯಾಗಿದೆ. ಒಂದು ರಥ ಸುಮಾರು 1 ಕೋಟಿ ರೂಪಾಯಿಗಿಂತ ಹೆಚ್ಚು ವೆಚ್ಚದಲ್ಲಿ ರಥವನ್ನು ಮಾಡಿರೋಂಥದ್ದು ತುಂಬ ಖುಷಿಯಾಗ್ತಾ ಇದೆ. ಈ ಒಂದು ರಥಕ್ಕೆ ಎಲ್ಲ ಗ್ರಾಮದ ಜನ ಇವತ್ತು ಇದಕ್ಕೆ ಅನುದಾನವನ್ನು ಕೊಟ್ಟಿದ್ದಾರೆ, ದೇಣಿಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಭಗವಂತ ಅವ್ರಿಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈ ರಥೋತ್ಸವದಲ್ಲಿ ಪಾಲ್ಗೊಂಡಂಥ ಎಲ್ಲ ಭಕ್ತರಿಗೂ ಕೂಡ ನಾನು ಆ ಭಗವಂತನ ಆಶೀರ್ವಾದ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ. ರಾಮ ಆಂಜನೇಯ ದೇವಸ್ಥಾನ ಮತ್ತು ರಾಮನ ಒಂದು ಆಶೀರ್ವಾದ, ಆಂಜನೇಯನ ಒಂದು ಕೃಪೆ ಎಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಒಳ್ಳೆಯದಾಗಿದ್ದರಿಂದನೇ ಇವತ್ತು ಈ ರಥೋತ್ಸವ ಆಗ್ತಾ ಇದೆ. 100+ ವರ್ಷಗಳಿಂದ ಈ ಒಂದು ಹಬ್ಬ ಮಾಡ್ತಾ ಇದ್ದೇವೆ. ವಿಶೇಷ ಅಂದರೆ ಇವತ್ತು ಹೊಸದಾಗಿ ರಥವನ್ನು ಮಾಡಿರುವಂಥದ್ದೇ ವಿಶೇಷ. ಈ ಬ್ರಹ್ಮೋತ್ಸವಕ್ಕೆ ಹೊಂಗಸಂದ್ರ ಮತ್ತು ಸುತ್ತಮುತ್ತಲಿನಿರುವ ಹಳ್ಳಿಯ ಗ್ರಾಮಸ್ಥರು ಬಂದು ತಾಯಿ ಸೀತಾದೇವಿಯ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಈ ಜಾತ್ರಾ ಮಹೋತ್ಸವದಲ್ಲಿ ವಿವಿಧ ಕಲಾ ತಂಡಗಳು ಹಾಗೂ ವಿವಿಧ ಬಗೆಯ ಕಲಾ ಪ್ರದರ್ಶನವನ್ನು ಮಾಡಿದ್ದಾರೆ. ಇನ್ನು ರಾಮನ ಹೆಸರಿನಲ್ಲಿ ನೆರೆದಿರುವಂತಹ ಭಕ್ತಾದಿಗಳಿಗೆ ಪಾನಕ ಮಜ್ಜಿಗೆ ನೀಡಲಾಯಿತು.